ಪ್ರತಾಪ್ ಸಿಂಹ ಅವರು ಆರೋಪ ಮಾಡ್ತಾ ಇದ್ದಾರೆ, ಜಮೀರ್ ಅವರನ್ನ ವೈಸ್ ಕ್ಯಾಪ್ಟನ್ ಆಗಿ ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನಲ್ಪಾಡ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಇಟ್ಕೊಂಡು ಮುಸ್ಲಿಂ ಅವರನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅಂತ. ಸರ್, ನಾನು ಒಬ್ಬ ಭಾರತೀಯ, ನನಗೆ ಧರ್ಮ ಜಾತಿ ಎಲ್ಲ ಆದ್ಮೇಲೆ, ಅದಾದ್ಮೇಲೆ ನಾನು ಹುಟ್ಟಿರೋದು ಭಾರತದಲ್ಲಿ, ನಾನು ಸಾಯೋದು ಭಾರತೀಯನಾಗಿ, ನಾನೊಬ್ಬ ಕನ್ನಡಿಗ, ಅದಾದ್ಮೇಲೆ ಜಾತಿ ಧರ್ಮ ಇದೆಲ್ಲ. ಯಾರಾದರೂ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದಾರ ಸರ್? ನಾನು ಎಲ್ಲಾದರೂ ಅಪ್ಲಿಕೇಶನ್ ಹಾಕೊಂಡು ಇಂಥ ಧರ್ಮ ಕೊಡ್ಬೇಕಲ್ಲ ಮೃಣಾಲ್, ಯಾರು ಅಪ್ಲಿಕೇಶನ್ ಹಾಕಿದೀವ? ಯಾರೂ ಕೂಡ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ. ಹುಟ್ಟಿರೋದು ಧರ್ಮ, ನಾವು ದೇವ್ರನ್ನ ನಂಬ್ತೀವಿ, ನಾವು ಎಲ್ಲರೂ ಕೂಡ ಭಾರತೀಯರು. ನನ್ನ ಇಸ್ಲಾಂ ಪ್ರಕಾರನೇ ಕುರಾನಲ್ಲಿ ಹೇಳಿದೆ, ಯಾವ ಊರ ಯಾವ ಲ್ಯಾಂಡಲ್ಲಿ ಇರ್ತೀಯ ಆ ಲ್ಯಾಂಡಿನ ಲಾನ್ ರೆಸ್ಪೆಕ್ಟ್ ಮಾಡು. ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನನೇ ನನ್ನ ಕುರಾನು, ನನ್ನ ಬೈಬಲ್ಲು, ನನ್ನ ಭಗವದ್ಗೀತ, ನಮ್ಮ ಸಂವಿಧಾನ. ಅಲ್ಲ, ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಇವ್ರು ರಾಜಕೀಯಕ್ಕಾಗಿ ಟಾರ್ಗೆಟ್ ಮಾಡಿಲ್ವಾ? ನಾವು ಯಾವ ನಾನು ಒಂದರ ಒಂದು ಧರ್ಮಕ್ಕೆ ಸಮಾನನಲ್ಲ, ನಾನು ಎಲ್ಲ ಯುವಕರ. ಅಲ್ಲ, ನೀವೆಲ್ಲರಲ್ಲಿ ಒಂದಾಗಿದ್ದೀರಿ, ಖರೆ ಬಿಜೆಪಿ ಅವರು ಇದನ್ನ ನಿಮ್ಮನ್ನ ಒಂದಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ ಅನ್ನುವಂತ. ಅವ್ರು ಮಾಡಿದ್ರೆ ಆಗುತ್ತ? ಅವ್ರ ಕೈಯಲ್ಲಿ ಆಗಿದ್ರೆ ನಮ್ಮನ್ನ ಮನೆಯಿಂದ ಆಚೆ ಬರಕ್ಕೆ ಬಿಡ್ತಾ ಇರ್ಲಿಲ್ಲ. ನೋಡಿ ಯುವಕರು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.